So parts of speech ನಲ್ಲಿ ನಾವು ಮೊದಲೇದಾಗಿರೋದು ನಾವು ನಂದು ಏನಂತ ಕಲಿಯೋಣ. So parts of speech ನಲ್ಲಿ ಪ್ರಥಮವಾಗಿ ಬರೋದು ನೌನ್ ಅಂತ. So ನೌನ್ ಏನು ಮಾಡುತ್ತೆ ಅಂತ ಹೇಳಿ ನಾವು ಸ್ವಲ್ಪ ನೋಡೋಣ. So ನೌನದ ಡೆಫಿನಿಷನ್ ಏನಪ್ಪ? ನೌನದ ಡೆಫಿನಿಷನ್ ಇಲ್ಲಿ ಇದೆ, ಇಲ್ಲಿ ಕೊಟ್ಟಿದ್ದಾರೆ. A noun is a word which is used as a name of a person, place or thing. So noun yen madutte antandre idu namakarana madutte. Yadar namakarana madutte? Ondu vyakti agirabahudu, person, place or thing. Ee mooru ವಿಷಯಗಳನ್ನು ಒಂದು ಹೆಸರನ್ನ ಕೊಡುತ್ತೆ. ಸೊ ಅದಕ್ಕೆ ನಾವು ನೌನ್ ಅಂತ ಕರೀತೀವಿ. So in short, now noun is a naming word. Noun ಏನಪ್ಪ ಅಂತಂದ್ರೆ ಅದು ಹೆಸರು ಕೊಡುವಂತಹ ಒಂದು ಶಬ್ದ. ಇದ್ರ ಉದಾಹರಣೆಗಳು ಯಾವುವು? ಸೊ ನಾವು ಇಲ್ಲಿ ಉದಾಹರಣೆಗಳನ್ನು ನೋಡಬಹುದು. ರವಿ, ಬೆಂಗಳೂರು, ಟೇಬಲ್, ಇವೆಲ್ಲ ನೌನದ ಉದಾಹರಣೆಗಳು. ಸೊ ಇದನ್ನೇ ನಾವು ಕೆಲವೊಂದು ಸೆಂಟೆನ್ಸಸ್ ನಲ್ಲಿ ಅಥವಾ ವಾಕ್ಯದಲ್ಲಿ ನೋಡೋಣ. ಸೊ ಇದೇ ಉದಾಹರಣೆಗಳನ್ನು ನಾವು ವಾಕ್ಯಗಳಲ್ಲಿ ನೋಡೋಣ. ಫಾರ್ ಎಕ್ಸಾಂಪಲ್, ಮೊದಲನೇದ್ದು ರವಿ ಈಸ್ ಇಂಟೆಲಿಜೆಂಟ್ ಅಂತ ಹೇಳಿ ಒಂದು ವಾಕ್ಯ. ಇದರಲ್ಲಿ ರವಿ ಅನ್ನೋದು ನೌನ್. ಯಾಕಂತಂದ್ರೆ ಇದು ಒಂದು ವ್ಯಕ್ತಿಯನ್ನ ಸೂಚಿಸುತ್ತದೆ ಮತ್ತು ಅವನ ಹೆಸರು ರವಿ ಅಂತ ಹೇಳ್ತಾ ಇದೆ ನಮಗೆ. ಸೊ ಇದು